ಎಸ್. ಮುಂದಿನ ಸುದ್ದಿ, ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ತುಂಬಾ ಚೂಸಿ ಆಗ್ತಿದೆ. ಬಿಜೆಪಿ ಮಾತ್ರ ಗುಜರಾತ್ ಫಾರ್ಮುಲಾ ಅಲ್ಲ, ಕಾಂಗ್ರೆಸ್ ಇನ್ನು ಇಡೀ ದೇಶಕ್ಕೆ ಕರ್ನಾಟಕ ಫಾರ್ಮುಲಾ ಕೊಡುತ್ತೆ ಅನ್ಸುತ್ತೆ. ಪರಮೇಶ್ವರ್ ಅವರ ಮಾತನ್ನ ಕೇಳಿದ್ರೆ, ಮಾಜಿ ಡಿ ಸಿ ಎಂ ಪರಮೇಶ್ವರ್ ಅವರು ಹೇಳೋ ಪ್ರಕಾರ ಈ ಬಾರಿ ಕಾಂಗ್ರೆಸ್ ನಲ್ಲಿ ಕೂಡ ಸಾಕಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡ್ತೀವಿ ಅಂತ. ಆಬ್ವಿಯಸ್ಲಿ ಕೊಡ್ಬೋದು, ಗೆದ್ದಿರೋರು 70 ಜನ, ಸೆಕೆಂಡ್ ಪ್ಲೇಸ್ ಓತಿರೋರು 50 ಜನ, ಇನ್ನು 120 ಅವ್ರಿಗೆ ಕೊಡ್ಬೇಕು ಅಂದ್ರು ಕೂಡ ಇನ್ನೂ ಉಳ್ಕೊಳತ್ತ 104 ಹೊಸ ಪ್ರಯೋಗಗಳು ಮಾಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಮುಗೀತು ಕತೆ. ಅದೇ ಅಪ್ಪ ಹಾಕಿದ್ದ ಆಲದ ಮರಕ್ಕೆ ಟಿಕೆಟ್ ಕೊಡ್ತೀವಿ, ಅವ್ರಿಗೆ ಟಿಕೆಟ್ ಕೊಡ್ತೀವಿ, ಹೊಸ ಜನರೇಷನ್ ಟಿಕೆಟ್ ಕೊಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಇಲ್ಲ ಬರೀ ದುಡ್ಡಿದವ್ರಿಗೆ ಏನಾದ್ರು 1-5 ಕೊಟ್ಟಿದ್ಯಾ, 40 ಕೋಟಿ ಖರ್ಚು ಮಾಡ್ತೀಯಾ, ಎಷ್ಟು ದುಡ್ಡಿದೆ, ಎಷ್ಟು ಖರ್ಚು ಮಾಡ್ತೀಯಾ ನೀನು ಅಂತ ದರ್ಪದಿಂದ ಮಾತಾಡ್ಕೊಂಡು ಬರೀ ದುಡ್ಡಿದ ಅವ್ರಿಗೆ ಮಾತ್ರ ಟಿಕೆಟ್ ಕೊಟ್ರೆ, ಬರೀ ದುಡ್ಡು ನೋಡ್ಕೊಂಡೆ ಟಿಕೆಟ್ ಕೊಟ್ಟೆ ಕಾಂಗ್ರೆಸ್ನವರು, ಮುಗೀತು ಕತೆ. ಹೌದು, ಬರೀ ದುಡ್ಡಿಂದೇ ಎಲ್ಲ ಮಾಡ್ಬಿಡ್ತೀನಿ ಅಂದ್ರೆ ಆಗುತ್ತಾ? ಹೌದು, 100 ಒಂದಾಗ್ಬೋದು, ಇನ್ 99 ದುಡ್ಡಿರೋಲ್ಲ ರಾಜಕಾರಣದಲ್ಲಿ ಬರ್ಬೇಕಾಗಂದ್ರೆ ಮುಖೇಶ್ ಅಂಬಾನಿ ಈ ದೇಶದ ಪ್ರಧಾನಿ ಆಗ್ತಿದ್ರಪ್ಪ. ಹೌದು, ಮಲ್ಯ ಆಗ್ಬಿಡ್ತಿದ್ರು. ಹಂಗೆ ಬರೀ ದುಡ್ಡಲ್ಲೇ ಎಲ್ಲವನ್ನ ಕೊಂಡ್ಕೊಳ್ತೀವಿ, ದುಡ್ಡಿದ್ರೆ ಮಾತ್ರ ರಾಜಕಾರಣ ಮಾಡ್ತೀವಿ ಅಂದ್ರೆ ಆಪ್ ಅವರು ರಾಜಕಾರಣ ಮಾಡಕ್ಕೆ ಆಗ್ತಿರಲಿಲ್ಲ 10 ವರ್ಷಗಳಿಂದ ದೆಹಲಿಯಲ್ಲಿ. ಇವತ್ತು ದುಡ್ಡಿರ್ಬೋದು ಬಿಡಿ ಪಕ್ಷದಲ್ಲಿ, ಆಗ ನಿಜ ಅಂದ್ರೆ ಸಿಚುಯೇಷನ್ನು, ಅಭ್ಯರ್ಥಿಗೆ ಆ ಸಾಮರ್ಥ್ಯ, ಯೂತ್ ಇದಾರ ಕ್ಷೇತ್ರದಲ್ಲಿ, ನಿಲ್ತಾರ ಕ್ಷೇತ್ರದಲ್ಲಿ, ಜನರಕ್ಕೋಸ್ಕರ ಕೆಲಸ ಮಾಡ್ತಾರ, ಇವ್ರು ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಏನು ಲಾಭ, ಅದನ್ನ ನೋಡ್ಬೇಕು. ಅದರ ಒಂದು ಕ್ರೈಟೀರಿಯಾ ನೋಡಿ ಟಿಕೆಟ್ ಕೊಡ್ಬೇಕೇ ಹೊರತು ಇವನ ಹತ್ರ ಒಂದು 50 ಕೋಟಿ ಇದೆಯಾ, ಎಷ್ಟು ಕೋಟಿ ನಾವು ತಗೊಂಬೋದು ಇವನ ಹತ್ರ ಎಲೆಕ್ಷನ್ ಖರ್ಚಿಗಾಗಿ, ಎಷ್ಟು ಖರ್ಚು ಮಾಡ್ತಾನೆ. ಸೊ ಹಿಂಗೆಲ್ಲ ಲೆಕ್ಕ ಹಾಕೊಂಡಿದ್ರೆ ಮುಗೀತು ಕಾಂಗ್ರೆಸ್ ಕತೆ. ಮತ್ತೆ ಕಡೆ ತುಮಕೂರು ಸಿಟಿಯಿಂದ ಅಟಿಕಾ ಬಾಬು ಸ್ಪರ್ಧಿಸ್ತಾರಂತೆ ಕಾಂಗ್ರೆಸ್ಸಿಂದ ಅಂತ ಕೇಳೋರೆ ಇಲ್ಲ, ಅವೆಲ್ಲ ನಂಗೆ ಗೊತ್ತಿಲ್ಲ. ಇಲ್ಲ, ಅವ್ರು ಅವರು ಅಟಿಕಾ ಬಾಬು ಹಿಂಗೆ ಈಗ KGF ಬಾಬು ತರ JDSಯಿಂದ ಟಿಕೆಟ್ ಅನೌನ್ಸ್ ಆಗ್ಬಿಟ್ಟಿದೆ. ಹೌದು, ಸೊ ಇವ್ರು ಅಲ್ಲಿ ಅದರಲ್ಲೂ ಕೂಡ ಹೋಗಿ ನಂದು ಅಲ್ಲಿ ಇಡ್ಲಿ ಅಂದ್ಬಿಟ್ಟು ನಾನು JDS ಅಭ್ಯರ್ಥಿ ಅಂತೆಲ್ಲ ಫಿಕ್ಸ್ ಹಾಕೊಂಡಿದ್ರು, ಬೈದಿದ್ದಾರೆ ಈಗ ಕಾಂಗ್ರೆಸ್ ಅಂತ ಹೇಳ್ತಾರೆ ಅಷ್ಟೇ ಸುಮ್ಮನೆ ತೇಲಿಸುವಂಥ ಕೆಲಸಗಳು. ನೆಕ್ಸ್ಟ್ ಮುಂದೆ